ಹೆಲೋ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಅಟ್ಟೆಯೋ ಮರೆಯೋ ಪಾಠ ನಿಮಗೆ ಅರ್ಥ ಆಗಿದಲ್ವಾ? ಅದರಿಂದ ಒಂದು ಪೇಜನ್ನು ನಿಮಗೆ ಓದಿ ಹೇಳ್ತೇನೆ, ಅದನ್ನು ನನಗೆ ಓದಿ ಹೇಳ್ಬೇಕು. ಓಕೆ, ಬೆರಳಿಟ್ಟುಕೊಳ್ಳಿ. ಇವರನ್ನೆಲ್ಲ ನೋಡಿದ ಒಂಟೆಯ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸಿತು. ಇವರನ್ನೆಲ್ಲ ನೋಡಿದ ಒಂಟೆಯ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸಿತು. ಮೀರಾ ತನ್ನ ಇತರ ಗೆಳೆಯರನ್ನು ತೋರಿಸಿದಳು. ಆಗ ಒಂಟೆಯ ದುಃಖವೆಲ್ಲ ಮರೆಯಾಯಿತು. ಅಂದಿನಿಂದ ಒಂಟೆ ತನ್ನ ಬಗ್ಗೆ ಬೇಸರ ಪಟ್ಟುಕೊಳ್ಳಲೇ ಇಲ್ಲ. ಬರೀರಿ ಈ ಕೆಳಗಿನ ಮಾತನ್ನು ಯಾರು ಹೇಳಿದರು ಎಂದು ಬರಿ. ಕತೆ ಅರ್ಥ ಆಗಿದಲ್ವಾ ನಿಮ್ಗೆ? ಆಗ ನಾನು ಓದುವಾಗ್ಲೇ ನಿಮ್ಗೆ ಗೊತ್ತಾಗಿರ್ಬಹುದು ಇದು ಯಾರು ಹೇಳಿರುವರು ಅಂತ. ಓಕೆ, ನನ್ನ ಬೆನ್ನೆ ಮೇಲೊಂದು ಡುಬ್ಬ. ಇದು ಯಾರು ಹೇಳಿದ್ದು ಹೇಳಿ ನೋಡುವ. ನನ್ನ ಬೆನ್ನ ಮೇಲೊಂದು ಡುಬ್ಬ. ಅಲ್ಲಿ ಕೆಳಗೆ ಒಂದು ಸಣ್ಣ ಕೋಣೆ ಕೊಟ್ಟಿದ್ದಾರಲ್ವಾ, ಅದ್ರಲ್ಲಿ ಏನ್ ಬರಿಬೇಕು ನೀವು? ಏನ್ ಬರಿಬೇಕು? ಒಂಟೆ. ನೋಡ ಪೆನ್ಸಿಲ್ ತೆಗೀರಿ. ತೆಗ್ದ್ರ ಬರೀರಿ ನೋಡ. ಒಂಟೆ ಎಲ್ಲಿ ಬರಿಬೇಕಾದ್ದು? ನನ್ನ ಬೆನ್ನ ಮೇಲೊಂದು ಡುಬ್ಬ, ಅದರ ಕೆಳಗೆ ಒಂದು ಸಣ್ಣ ಕೋಣೆ ಇದೆ, ಅದರೊಳಗೆ ಎಲ್ಲರೂ ಬರ್ಕೊಳ್ಳಿ. ಒಂಟೆ. ಇನ್ನು ಅಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅಲ್ವಾ, ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವೇ ಬರಿಬೇಕು. ಅದನ್ನು ನೀವು ಓದಿ ಬರಿಬೇಕು. ಟೀಚರ್ ಒಮ್ಮೆ ಓದಿ ಕೊಡುವ, ಆಯ್ತಾ? ಯಾವ್ದು ಎರಡನೇ ವಾಕ್ಯ ಯಾವುದು? ನೀನು ಯಾಕೆ ಅಳುತ್ತಿರುವೆ? ನೀನು ಯಾಕೆ ಅಳುತ್ತಿರುವೆ? ಈ ಮಾತನ್ನು ಹೇಳಿದ್ದು ಯಾರು ಅಂತ ನೀವು ಕೆಳಗೆ ಕೊಟ್ಟ ಕೋಣೆಯಲ್ಲಿ ಬರಿಬೇಕು. ವಾಕ್ಯ ಯಾವುದು? ನೀನು ಯಾಕೆ ಅಳುತ್ತಿರುವೆ. ಗೊತ್ತಾಯ್ತಲ್ಲ. ಇನ್ನು ಮೂರನೇ ವಾಕ್ಯ ನೋಡಿ, ಯಾವುದು? ನನಗೆ ವೇಗವಾಗಿ ಚಲಿಸಲು ಸಾಧ್ಯವಿಲ್ಲ. ವಾಕ್ಯ ಯಾವುದು? ನನಗೆ ವೇಗವಾಗಿ ಚಲಿಸಲು ಸಾಧ್ಯವಿಲ್ಲ. ಆ ಮಾತನ್ನು ಯಾರು ಹೇಳಿದ್ದು ಅಂತ ಅದರ ಕೆಳಗೆ ಇರುವ ಕೋಣೆಯಲ್ಲಿ ಬರಿಬೇಕು. ಇನ್ನು ಕೊನೆಯದು ನೋಡಿಕೊಳ್ಳಿ, ನನ್ನ ಬಣ್ಣ ಕಪ್ಪು. ಹಾಗೆ ಹೇಳಿದ್ಯಾರು? ಗೊತ್ತುಂಟ ಎಲ್ರಿಗೂ ಅಲ್ವಾ? ಅದರ ಉತ್ತರವನ್ನು ಕೂಡ ಅದರ ಕೆಳಗೆ ಕೊಟ್ಟ ಕೋಣೆಯಲ್ಲಿ ಬರಿಬೇಕು. ಬರಿತಿರಲ್ಲ, ಎಲ್ಲರೂ ಬರಿತೀರಿ. ಸುಲಾಭಿದೆ, ನಮ್ಗೆ ಕತೆ ಎಲ್ಲ ಗೊತ್ತುಂಟು, ಆದ ಕಾರಣ ಬೇಗ ಬರಿಬಹುದು ಅಲ್ವಾ? ಬರಿಬೇಕೆಲ್ಲರು, ಹುಷಾರು. ಯಾವುದು ಒಂದನೇ ಪದ? ಯಾವುದು? ಒಂದಿಗೆ, ಗೆಳೆಯರ ಒಂದಿಗೆ. ಎರಡು ಪದಗಳಿವೆ ಅಲ್ವಾ? ನಾವೀಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ತುಂಟ? ಆ ಎರಡು ಪದಗಳನ್ನು ಸೇರಿಸಿ ಒಂದೇ ಪದ ಮಾಡ್ಬೇಕು. ಬರಿಬಹುದು. ಹೇಗೆ? ನಿಮ್ಮ ಪಾಠ ಪುಸ್ತಕದಲ್ಲಿ ಇದೆ ಆ ಪದ. ಯಾವುದು? ಗೆಳೆಯರೊಂದಿಗೆ. ವೆರಿ ಗುಡ್. ಯಾವುದು? ಗೆಳೆಯರೊಂದಿಗೆ. ಅರ್ಥ ಆಯ್ತಾ? ಗೆಳೆಯರ ಮತ್ತು ಒಂದಿಗೆ, ಈ ಎರಡು ಪದಗಳು ಸೇರಿಸಿ ಒಂದೇ ಪದ ಬರೆಯುವಾಗ ಹೇಗೆ ಸಿಕ್ಕಿದ್ದು? ಹೇಗೆ ಬರ್ದದ್ದು? ಹೇಗೆ? ಗೆಳೆಯರೊಂದಿಗೆ. ಅರ್ಥ ಆಯ್ತಾ? ಇನ್ನು ಇನ್ನೊಂದು ಪದ ನೋಡಿ, ಇಲ್ಲಿ ಎಷ್ಟು ಪದ ಇದೆ? ಎಷ್ಟಿದೆ? ಒಂದು. ಎಷ್ಟು? ಒಂದೇ ಪದ ಇರುವುದು. ಯಾವುದದು? ಓದಿ ನೋಡ, ಗಟ್ಟಿಯಾಗಿ ಓದಿ. ಯಾವುದು? ಸರಿಯಾದ. ಯಾವುದು? ಸರಿಯಾದ. ನಾವೀಗೇನ್ ಮಾಡ್ಬೇಕು? ಈ ಒಂದೇ ಪದವನ್ನು ಬಿಡಿಸಿ ಎರಡು ಪದ ಮಾಡಬೇಕು. ಸರಿಯಾದ ಎಂಬ ಒಂದು ಪದವನ್ನು ಬಿಡಿಸಿ ಎರಡು ಪದವಾಗಿ ಬರಿಬೇಕು. ಹೇಗೆ ಬರಿಬಹುದು ಹೇಳ್ಬೋದ ಯಾರಿಗಾದ್ರು? ಹೇಗೆ? ಯಾವುದು? ಸರಿ. ಸರಿ. ಎರಡನೇ ಪದ ಯಾವುದು? ಆದ.
ಒಂದನೇ ಪದ ಸರಿ, ಎರಡನೇದು ಆದ. ಎರಡು ಪದಗಳು ಸೇರಿದಾಗ ಏನಾಯ್ತು? ಸರಿಯಾದ. ಸರಿಯಾದ ಗೊತ್ತಾಯ್ತಾ ನಿಮ್ಗೆ? ಎರಡು ಪದ ಕೊಟ್ಟಾಗ ಒಂದು ಪದ ಮಾಡುದು ಹೇಗಂತಲೂ ಗೊತ್ತಾಯ್ತು ಈಗ ಅಲ್ವಾ? ಒಂದು ಪದ ಕೊಟ್ಟಾಗ ಆ ಪದವನ್ನು ಬಿಡಿಸಿ ಎರಡು ಪದ ಮಾಡುವುದು ಹೇಗೆ ಅಂತ ಗೊತ್ತಾಯ್ತು ಅಲ್ವಾ? ನಿಮ್ಮ ಪಾಠ ಪುಸ್ತಕದ 113ನೇ ಪುಟ ತೆಗಿರಿ. ತೆಗ್ದ್ರ ಅದರಲ್ಲಿ ಕೆಳಗೆ ಬರೆಯಿರಿ ಅಂತ ಹೇಳಿ ಒಂದು ಚಟುವಟಿಕೆ ಕಾಣ್ತದ? ಅಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ಯಾವ್ದದು ಓದಿ ನೋಡ. ಒಂದೇ ಪದ ಕೊಟ್ಟಿದ್ದಾರೆ ಅಲ್ಲಿ, ಯಾವುದು? ಒಂಟೆಯೊಂದು. ಒಂಟೆಯೊಂದು, ಒಂಟೆಯೊಂದು ಎಂಬ ಪದವನ್ನು ಬಿಡಿಸಿ ಬರೆದಾಗ ಏನಾಯ್ತು? ಎರಡು ಪದ ಸಿಕ್ಕಿತ್ತು. ಯಾವುದೆಲ್ಲ ಅದು? ಯಾವುದೆಲ್ಲ ಹೇಳಿ? ಒಂಟೆ ಒಂದು, ಒಂಟೆ ಒಂದು, ಒಂಟೆಯೊಂದು. ನೋಡ ಹೇಳಿ, ಇನ್ನೊಮ್ಮೆ ಹೇಳಿ. ಒಂಟೆ ಒಂದು, ಒಂಟೆಯೊಂದು. ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನು ಅದರ ಕೆಳಗೆ ಮೂರು ಪದಗಳನ್ನು ಕೊಟ್ಟಿದ್ದಾರೆ. ಎಷ್ಟು? ಮೂರು ಪದಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವೇನ್ ಮಾಡ್ಬೇಕು? ನೀವೇ ಬರಿಬೇಕು. ಬರಿಬೋದಲ್ಲ ನಿಮ್ಗೆ? ಗೊತ್ತಾಯ್ತು ಈಗ ನಿಮ್ಗೆ ಹೇಗೆ ಬರೆಯುವುದು ಅಂತ ಗೊತ್ತಾಯ್ತು. ಒಂದು ಕಾಗೆಯೊಂದು ಸಮಾಧಾನವಾಯಿತು. ಈ ಮೂರು ಪದಗಳನ್ನು ನೀವೇನ್ ಮಾಡ್ಬೇಕು? ಬಿಡಿಸಿ ಬರಿಬೇಕು. ಗೊತ್ತಾಯ್ತಾ? ಸಣ್ಣ ಕಿವಿಗಳಿವೆ. ಇಲ್ಲಿಗೆ ಸಣ್ಣ ಕಿವಿಗಳಿವೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವುದು? ಸಣ್ಣ ಎಂಬ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ ಅಲ್ವಾ? ಹೌದು. ದೊಡ್ಡ ಕಿವಿಗಳಿವೆ. ಆನೆಗೆ ದೊಡ್ಡ ಕಿವಿಗಳಿವೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವುದು? ದೊಡ್ಡ. ಗೊತ್ತಾಯ್ತು. ಹಾಗಾದ್ರೆ ಈ ಎರಡು ವಾಕ್ಯಗಳಲ್ಲಿ ಅಡಿ ಸಣ್ಣ ಮತ್ತು ದೊಡ್ಡ, ಸಣ್ಣ ದೊಡ್ಡ. ಇನ್ನು ನೀರ ಆಮೆಯನ್ನು ಹುಡುಕುತ್ತಾ ಬಹಳ ದೂರ ಹೋದಳು. ಇನ್ನೊಮ್ಮೆ ಓದ್ತೇನೆ. ಮೀರ ಆಮೆಯನ್ನು ಹುಡುಕುತ್ತಾ ಬಹಳ ದೂರ ಹೋದಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ದೂರ ಎಂಬ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ ಅಲ್ವಾ? ಮೀರ ಒಂಟೆಯ ಹತ್ತಿರ ಬಂದಳು. ಮೀರ ಒಂಟೆಯ ಹತ್ತಿರ ಬಂದಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವುದು? ಸಣ್ಣ, ದೊಡ್ಡ, ದೂರ, ಹತ್ತಿರ. ಈ ರೀತಿಯ ಪದಗಳಿಗೆ ಒಂದು ಹೆಸರಿದೆ. ಗೊತ್ತಿದೆ ನಿಮ್ಗೆ? ಗೊತ್ತಿರಬಹುದು ನಿಮ್ಗೆ. ಮೊದಲು ಬಂದಿದೆ ಅಂಗೈಯಲ್ಲಿ ಆರೋಗ್ಯ. ಈ ಪಾಠದಲ್ಲಿ ಈ ರೀತಿಯ ಪದಗಳು ಬಂದಿದೆ. ಈ ರೀತಿಯ ಪದಗಳಿಗೆ ನಾವು ಒಂದು ಹೆಸರಿನಿಂದ ಕರೀತೇವೆ. ಏನಂತ ಕರಿತೇವೆ? ವೆರಿ ಗುಡ್. ಏನು? ವಿರೋಧಾರ್ಥ ಪದಗಳು. ಏನು? ವಿರೋಧಾರ್ಥ ಪದಗಳು. ಹಾಗಾದ್ರೆ ಸಣ್ಣ ಎಂಬ ಪದದ ವಿರೋಧ ಪದ ಯಾವುದು? ದೊಡ್ಡ. ದೂರ ಎಂಬ ಪದದ ವಿರೋಧ ಪದ ಯಾವುದು? ಹತ್ತಿರ. ಸಣ್ಣ, ದೊಡ್ಡ, ದೂರ, ಹತ್ತಿರ. ಗೊತ್ತಾಯ್ತಲ್ಲ? ಇನ್ನು ನಿಮ್ಮ ಅಡಿಗೆರೆ ಎಳೆದ ಪದದ ವಿರೋಧಾರ್ಥ ಪದವನ್ನು ಆವರಣದಿಂದ ಆರಿಸಿ ಬರೆಯಿರಿ. ಏನ್ ಹೇಳಿದ್ದಾರೆ? ಅಡಿಗೆರೆ ಎಳೆದ ಪದದ ವಿರೋಧಾರ್ಥ ಪದವನ್ನು ಆವರಣದಿಂದ ಆರಿಸಿ ಬೇಸರದಲ್ಲಿತ್ತು. ಒಂಟೆ ತುಂಬಾ ಬೇಸರದಲ್ಲಿತ್ತು. ಯಾವ ಪದಕ್ಕೆ? ಬೇಸರ. ಬೇಸರ ಎಂಬ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ ಅಲ್ವಾ? ನೀವೇನ್ ಮಾಡ್ಬೇಕು? ಬೇಸರ ಎಂಬ ಪದದ ವಿರೋಧ ಪದವನ್ನು ಆವರಣದಿಂದ ಹೆಕ್ಕಿ ಬರಿಬೇಕು. ನನ್ನ ಕಾಲುಗಳು ಉದ್ದವಾಗಿವೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದ ಯಾವುದು? ಯಾವುದು? ಉದ್ದ. ಉದ್ದ ಎಂಬ ಪದಕ್ಕೆ ಅಡಿಗೆರೆ ಎಳೆದಿದ್ದಾರೆ. ನಾವೇನ್ ಮಾಡ್ಬೇಕು? ಉದ್ದ ಎಂಬ ಪದದ ವಿರೋಧ ಪದವನ್ನು ಆವರಣದಿಂದ ಆರಿಸಬೇಕು. ಯಾವುದು? ಉದ್ದ. ಈ ಪದದ
ವಿರೋಧ ಪದ ಯಾವುದು? ಸರಿ, ಯಾವುದು? ಗಿಡ್ಡ. ಹಾಗಾದ್ರೆ ಎರಡನೇ ವಾಕ್ಯದ ಬರದ್ರ? ಇನ್ನು ಮೂರನೇ ವಾಕ್ಯ ನೋಡಿ, ನಾನು ನಿಧಾನವಾಗಿ ಸಂಚರಿಸುತ್ತೇನೆ. ಯಾವುದು ಮೂರನೇ ವಾಕ್ಯ? ನಾನು ನಿಧಾನವಾಗಿ ಸಂಚರಿಸುತ್ತೇನೆ. ನಿಧಾನವಾಗಿ ಸಂಚರಿಸುತ್ತೇನೆ. ಯಾವುದು ಮೂರನೇ ವಾಕ್ಯ? ನಾನು ನಿಧಾನವಾಗಿ ಸಂಚರಿಸುತ್ತೇನೆ. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದ ಯಾವುದು? ಯಾವುದು? ನಿಧಾನ. ಯಾವುದು? ನಿಧಾನ. ನಿಧಾನ ಎಂಬ ಪದದ ವಿರೋಧ ಪದ ವೇಗ. ಯಾವುದು? ವೇಗ. ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ? ಏನ್ ಮಾಡ್ಬೇಕು? ಆ ವಾಕ್ಯದ ಎದುರು ನನ್ನ ಸ್ವರ ತುಂಬಾ ಕರ್ಕಶ. ನನ್ನ ಸ್ವರ ತುಂಬಾ ಕರ್ಕಶ. ಹಾಗಾದ್ರೆ ಯಾವುದು? ಇಂಪು. ಹಾಗಾದ್ರೆ ಕೊನೆಯ ವಾಕ್ಯ ಇಲ್ವಾ ಕರ್ಕಶ, ಆ ವಾಕ್ಯದ ಎದುರು ಬರ್ಕೊಳ್ಳಿ ಇಂಪು. ಬರ್ದ್ರ? ಇಂಪು ಬರ್ದಾಯ್ತು. ಆಯ್ತಾ?